ಮುಂದಿನ ಕ್ಷೇತ್ರ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರ ಬೆಂಗಳೂರಲ್ಲಿ ಈಗ ಏಕೈಕ ಜೆಡಿಎಸ್ ಎಂ ಎಲ್ ಎ ಆರ್ ಮಂಜುನಾಥ್ ಎಸ್ ಎಂ ಕೃಷ್ಣ ಅವರ ಗನ್ಮೆನ್ ಆಗಿದ್ರು ಅವರೀಗ ಮೊದಲ ಬಾರಿ ಜೆಡಿಎಸ್ ಇಂದ ಎಂ ಎಲ್ ಎ ಆಗಿದ್ದಾರೆ ಬಿಜೆಪಿಯ ನಗರಾಧ್ಯಕ್ಷರಾಗಿದ್ದರು ಎರಡು ಬಾರಿ ದಾಸಹಳ್ಳಿ ಎಂ ಎಲ್ ಎ ಮುನ್ರಾಜು ಅವ್ರನ್ನ ಹತ್ತು ಸಾವಿರ ಮತಗಳಲ್ಲಿ ಸೋಲಿಸಿ ವಿಧಾನಸಭೆ ಮೆಟ್ಲತ್ತದು ಈಗ ಮುನ್ರಾಜು ಅವರು ಬಿಜೆಪಿ ಕ್ಯಾಂಡಿಡೇಟ್ ಆಗಬಹುದು ಇಲ್ಲ ಇನ್ಯಾರು ಚೇಂಜ್ ಮಾಡೋ ಸಾಧ್ಯತೆ ಇದೆ ಬಟ್ ಮುನ್ರಾಜು ಸದ್ಯಕ್ಕೆ ಕಾಂಗ್ರೆಸ್ ಇಂದ ಗೀತಾ ಶಿವರಾಮು ಅಶೋಕು ಕೃಷ್ಣಮೂರ್ತಿ ನಾಗಲಕ್ಷ್ಮಿ ಚೌಧರಿ ಇವ್ರೆಲ್ಲ ಹೆಸರು ಕೇಳಿ ಬರ್ತಾ ಇದೆ ಈ ಗ್ಯಾಪ್ ಅಲ್ಲಿ ಜೆಡಿಎಸ್ ಅಲ್ಲಿ ಮಾಮೂಲಿ ಮಂಜುನಾಥ್ ಇರ್ತಾರೆ ಆರ್ ಮಂಜುನಾಥ್ ಫಿಕ್ಸ್ ಎಐ ಪಿ ಇಂದ ಸೌಂದರ್ಯ ಮಂಜಪ್ಪ ಕಂಟೆಸ್ಟ್ ಮಾಡ್ತಾವ್ರೆ ಕಾಂಗ್ರೆಸ್ ಅಲ್ಲಿ ಏನು ಅಂತಂದ್ರೆ ಕಾಂಗ್ರೆಸ್ ವೀಕ್ ಆಗಿದೆ ಜೆಡಿಎಸ್ ಲಾಭ ಆಗಿದೆ ಕಾಂಗ್ರೆಸ್ ವೀಕ್ ಆಗಿದೆ ಜೆಡಿಎಸ್ ಲಾಭ ಆಯಿತು ಸೊ ಈ ಬಾರಿ ಕಾಂಗ್ರೆಸ್ ಪ್ರಬಲ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ಗಳನ್ನ ಹಾಕ್ಲಿ ಕಡೆ ಈಗ ಗೀತಾ ಶಿವರಾಮು ಇವರೆಲ್ಲ ಅಶೋಕು ಕೃಷ್ಣಮೂರ್ತಿ ಇವರೆಲ್ಲ ಏನ್ ಮಾಡ್ತಿರು ಶಂಕರ್ ಚುನಾವಣಾ ಸಂದರ್ಭದಲ್ಲಿ ವರ್ಕ್ಔಟ್ ಲಾಸ್ಟ್ ಎರಡು ಮೂರು ತಿಂಗಳು ಚುನಾವಣೆ ಅಂತಂದ್ರೆ ಈಗ ಆ ಸೆಟ್ಟಿಂಗ್ ಮೇಲೆ ಮಂಜುನಾಥ್ ಇದಾರಲ್ಲ ಅವರು ಪಾದರಸ ತರ ನೋಡಿ ಕ್ಷೇತ್ರ ತುಂಬಾ ಓಡಾಡ್ತಾರೆ ಎಲ್ರು ಮಾತಾಡ್ಸ್ತಾರೆ ಅಂತ ಮನುಷ್ಯ ಮನೆ ಮನೆಗೆ ಹೋಗ್ತಾರೆ ಮುನ್ರಾಜುದೇನಾಯ್ತು ನಾನು ಟೂ ಟೈಮ್ ಎಮ್ ಎಲ್ ಎ ಬೆಂಗಳೂರು ನಗರ ಅಧ್ಯಕ್ಷ ಒಂದ್ ಸ್ವಲ್ಪ ಚೇಂಜಸ್ ಅವ್ರಿಗೂ ಅದು ಹಿನ್ನಡೆ ಆಯ್ತು ಬಟ್ ಈಗ ಚೇಂಜಸ್ ಮಾಡ್ಕೊಂಡಿದ್ದಾರೆ ಮುನ್ರಾಜು ಓಡಾಡ್ತಿದ್ದಾರೆ ಬಿಜೆಪಿಗೆ ಅಂತ ಪಾರ್ಟಿ ಓಟ್ ಇದೆ ಕಾಂಗ್ರೆಸ್ ತನ್ನ ಮತಗಳನ್ನ ಪಡ್ಕೊಂಡ್ರೆ ಒಂದ್ ಐವತ್ತರ ಸಾವಿರ ಪಡ್ಕೊಂಡ್ರೆ ಅದು ಜೆಡಿಎಸ್ ಗೆ ಕಿತ್ಕೊಳ್ಳೋದು ಎಸ್ ಆಗ ಬಿಜೆಪಿ ಲಾಭ ಆಗ್ಬೋದು ಬಟ್ ಕಾಂಗ್ರೆಸ್ ಅಲ್ಲಿ ಗೀತಾಶುರಾಮ್ ಸಿದ್ರಾಮಯ್ಯ ಟೀಮ್ ಸಿದ್ದರಾಮಯ್ಯ ಆ್ಯಂಡ್ ಅಂಡ್ ಡಿ ಕೆ ಇನ್ನೊಂದಷ್ಟು ಜನ ಕಳ್ಸೋ ಅಂತ ಧನಂಜಯ್ ಅಂತ ಅವ್ರ ಯಾರಾದ್ರು ಕಳ್ಸೋರಂತೆ ಸುಮ್ಮನೆ ಹೋಗ್ರಾ ಹೋಗ್ರಾ ಹಾಕಿ ಹಾಕಿ ಅಪ್ಲಿಕೇಶನ್ ಹಾಕಿ ಹಾಕಿ ಅಪ್ಲಿಕೇಶನ್ ಹಾಕಿ ಅಂತ ಹಾಕಂಗೈತೆ ಇದು ಯಾವ್ದೋ ಜಾಬ್ ಕೊಡ್ಸಂಗ ತಿಳ್ಕೊಬಿಟ್ಟವ್ರೆ ಎಂಎಲ್ ಎ ಜಾಬ್ ನಾವು ಇನ್ಫ್ಲುಯೆನ್ಸ್ ಮೇಲ್ ಆಗಲ್ಲ ಎಂ ಎಲ್ ಎ ಜಾಬ್ ತಗೊಳೋಕೆ ಇನ್ನೊಬ್ಬ ಎಮ್ ಎಲ್ ಎ ಇನ್ಫ್ಲಿಯನ್ಸ್ ಆಗಲ್ಲ ಎಮ್ ಎಲ್ ಎ ಜಾಬ್ ಆ ಯಾ ಕ್ಷೇತ್ರದ ಮತದಾರ ಗೊತ್ತಿಲ್ಲ ನಡೀತಾ ಬಟ್ ಮಂಡ್ಯ ಮೂಲದ ಚನ್ನಪಟ್ಟಣದ ಸೊಸೆ ಗೀತಾ ಶಿವರಾಮ್ ಬಂದು ಈಗ ನಿಂತ್ಕೊಂಡ್ರೆ ಕುರುಬ ಸಮುದಾಯಕ್ಕೆ ಸೇರಿದವರು ಅವ್ರು ಬಹಳಷ್ಟು ನಿರೀಕ್ಷೆ ಇಟ್ಕೊಂಡು ಕೆಲಸ ಮಾಡ್ತಾವ್ರೆ ಅಶೋಕ್ ಸೋತವ್ರು ಒಂದ್ಸರಿ ಕೃಷ್ಣಮೂರ್ತಿ ಸೋತವ್ರೆ ನಾಗಲಕ್ಷ್ಮಿ ಚೌಧರಿ ನಾನು ಕೂಡ ಮಾದೇವಪ್ಪ ಅಂಡ್ ನಾನು ಲೈಕ್ ನಾನು ಕಾಂಗ್ರೆಸ್ ಅವರು ನಾನು ಬೇಕು ಅಂತ ಓಡಾಡ್ತಾವ್ರೆ ಬಟ್ ಈ ಕ್ಷಣಕ್ಕೆ ಗೀತಾ ಶಿವರಾಮ್ ಅಲ್ಲಿ ಪ್ರಬಲವಾಗಿ ಅಲ್ಲಿ ಕಾಣಿಸ್ಕೊಳ್ತಾವ್ರೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ತ್ರಿಕೋನ ಸ್ಪರ್ಧೆ ಇಲ್ಲಿ ಸದ್ಯಕ್ಕೆ ಜೆ ಡಿ ಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕಳೆದ ಸರ್ವೆ ಅಕ್ಟೋಬರ್ ಕೂಡ ಜೆಡಿಎಸ್ ಈಗಲೂ ಕೂಡ ಜೆ ಡಿ ಎಸ್ ದಾಸಹಳ್ಳಿ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲ್ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಟು ಬಿಡೋದು